हुणसूरु नगरसभा सदस्यरु बीजेपी नगर योजना प्राधिकारद अध्यक्षरु हुडा सदस्यराद गणेश कुमार स्वामी अवरु हुट्टहब्बवन्न विविध समाजमुखी सेवा कार्यक्रम मूलक अर्थपूर्णवागि आचरिसिकोंड्रु। बेळगे वृद्धाश्रमदल्लि गोपूजेय नंतर आंजनेय स्वामी देवस्थानदल्लि कल्याणि पूजे डि देवराजरसु अवर पुत्थळिगे गौरववन्न समर्पिसिदरु। डि देवराजरसु प्रतिमे मुंभागदिंद नूरारु युवकरु बैक् रैलि होरटरु। ಕುಮಾರಸ್ವಾಮಿ ಅವರು ಹಳಿಯ ಮನೆಯಲ್ಲಿ ಜನಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು। ಮೈಸೂರಿನ ಸುಯೋಗ ಆಸ್ಪತ್ರೆ ಹಾಗೂ ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಸ್ತ್ರೀ ರೋಗ, ಹೃದಯ ಸಂಬಂಧಿ ಕಾಯಿಲೆ, ಗರ್ಭಕೋಶ ತೊಂದರೆ, ಕಣ್ಣಿನ ತಪಾಸಣೆ, ಮಕ್ಕಳ ತಪಾಸಣಾ ಶಿಬಿರ, ಅವಶ್ಯಕತೆ ಇದ್ದವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರವನ್ನು ಮೈಸೂರಿನ ಜೀವಾಧಾರ ರಕ್ತನಿಧಿ ಕೇಂದ್ರದಿಂದ ನಡೆಸಲಾಯಿತು। ಸ್ವಾಮೀಜಿಗಳು, ರಾಜಕೀಯ ನಾಯಕರು, ಅಭಿಮಾನಿಗಳು, ಕುಟುಂಬಸ್ಥರು ಗಣೇಶ್ರವರಿಗೆ ಶುಭ ಹಾರೈಸಿದರು। ಸಾವಿರಾರು ಜನರ ಪ್ರೀತಿ ಸಂಪಾದಿಸಿರುವ ಗಣೇಶ ಕುಮಾರ ಸ್ವಾಮಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಅಧಿಕಾರ ಸಿಗಲಿ, ಹುಣಸೂರು ಅಭಿವೃದ್ಧಿಯಾಗಲಿ ಅಂತ ಹೈರಿಗೆ ಮಂಜುನಾಥ ತಿಳಿಸಿದರು। ಸೊ ಇವತ್ತು ಹುಣಸೂರಿನಲ್ಲಿ ನಿಜವಾಗಲೂ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ। ನಿಜವಾಗಲೂ ತುಂಬ ಖುಷಿ ಪಡುವಂಥ ವಿಚಾರ ಏನಪ್ಪ ಅಂದ್ರೆ ಇವತ್ತು ನಮ್ಮ ಗಣೇಶ ಕುಮಾರ ಸ್ವಾಮಿಯವರು ಅವರದು 49ನೇ ವರ್ಷದ ಹುಟ್ಟುಹಬ್ಬದನ್ನು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ। ಹಾಗೆ ಇವತ್ತು ಸಾಕಷ್ಟು ಜನ ಹುಟ್ಟಿದಬ್ಬನ ಏನೋ ಒಂದು ಅವರ ಆಡಂಬರಕ್ಕೋಸ್ಕರ ಆಚರಣೆ ಮಾಡ್ತಾರೆ। ಬಟ್ ಇವತ್ತು ಈ 49ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ತುಂಬ ಜನಪ್ರವಾಗಿ ಏನಿವತ್ತು ಆರೋಗ್ಯ ತಪಾಸಣೆ ಮಾಡಿಸಿದ್ವಿ, ಕಣ್ಣಿನ ತಪಾಸಣೆ ಮಾಡಿಸಿದ್ವಿ, ಎಲ್ಲ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಗೆ ಕಿಡ್ನಿ, ಸಾಕಷ್ಟು ಸಾಮಾಜಿಕ ಕಾರ್ಯಗಳು, ತುಂಬ ಕಡು ಬಡವರು ಇವತ್ತು ಇಲ್ಲಿ ಬಂದು ಏನೆಲ್ಲ ಅವರಿಗೆ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ವೈದ್ಯಕೀಯ ಚಿಕಿತ್ಸೆ ಎಲ್ಲ ರೀತಿ ಮಾತ್ರೆ ಟ್ರೀಟ್ಮೆಂಟ್ಸ್ ಎಲ್ಲ ತಗೊ ನಮ್ಮ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆ್ಯಂಡ್ ಸುಯೋಗ ಹಾಸ್ಪಿಟ್ಲು ಇವರ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ। ಸೊ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡ್ವಿ। ಅದೇ ರೀತಿ ಈ ಏನಾಯಿತು ಅಂದರೆ ಇವತ್ತು ಮಾರ್ನಿಂಗ್ ನಾವು ದೇವರಾಜ ಅರಸು ಸ್ಟ್ಯಾಚ್ಯೂವಿಂದ ಹಿಡಿದು ಹುಣಸೂರಿನ ನಗರದಾದ್ಯಂತ ನಮ್ಮ ಯುವಕರ ದಂಡು ಒಂದು ಸುಮಾರು 200ರಿಂದ 500 ಯುವಕರು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ವಿ। ಆ ಬೈಕ್ ರ್ಯಾಲಿಲಿ ಬೈಕ್ ರ್ಯಾಲಿ ಹೇಗೆ ಬಂತು ಅಂದರೆ ನಿಜವಾಗ್ಲೂ ಆ ಬೈಕ್ ರ್ಯಾಲಿನ ನೋಡಿದಾಗ ಅದ್ರ ವಿಸಲ್ಸ್ನ ನೋಡಿದಾಗ ಒಂದು ಹೊಸ ಅಲೆ ಸೃಷ್ಟಿಯಾಗೋ ಮುನ್ಸೂಚನೆ ಕಾಣಿಸ್ತಾ ಇದೆ ಹುಣಸೂರು ತಾಲೂಕಿನಲ್ಲಿ। ನಮಗಂತೂ ಜನಗಳು ಸಾಗರೋಪಾದಿಯಲ್ಲಿ ಬಂದಿದ್ದು ಯುವಕರುಗಳು ಜೈಕಾರ ಕೂಗಿದ್ದನ್ನೆಲ್ಲ ನೋಡಿದ ಮೇಲೆ ಒಂದು ಹೊಸ ಹುರುಪು ಬಂದಿದೆ।
ತಾಲೂಕಿನಲ್ಲಿ ಏನು ಗಣೇಶ್ ಕುಮಾರ್ ಸ್ವಾಮಿ ಅವರಿಗೆ ಜನಗಳು ಬಂದು ಅವರ ಒಂದು ಕೈ ಬಲಪಡಿಸಿರೋದ್ರಿಂದ ಆ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಅವರಿಗೆ ರಾಜಕೀಯವಾಗಿ ಒಂದು ಅಧಿಕಾರ ಏನಾದರೂ ಸಿಕ್ಕಿದ್ರೆ ಈ ತಾಲೂಕಿನಲ್ಲಿ ಒಂದು ಸ್ವಚ್ಛ ಆಡಳಿತನ ಮಾಡೋದ್ರ ಮುಖಾಂತರ ನೊಂದವರ ಪರ ಬಡವರ ಪರ ಯುವಕರ ಪರ ರೈತರ ಪರವಾಗಿ ನಿಂತುಕೊಳ್ಳತಕ್ಕಂತ ಒಬ್ಬ ಜನನಾಯಕ ನಮಗೆ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ ಈ ಕಳೆದ ಕೋವಿಡ್ ನಿಂದ ಆಗ್ತಾ ಇರತಕ್ಕಂತ ಸಮಸ್ಯೆಗಳು ಮಳೆ ಅತಿವೃಷ್ಟಿಯಿಂದ ಆಗ್ತಾ ಇರತಕ್ಕಂತ ಸಮಸ್ಯೆಗಳು ರೈತರ ಬೆಳೆ ರೈತರಿಗೆ ಬೆಳಿತಾ ಇರತಕ್ಕಂತ ಬೆಳೆಗೆ ಬೆಲೆ ಸಿಗ್ತಾ ಇರತಕ್ಕಂತ ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳಿಗೆ ಜನಸಾಮಾನ್ಯರಿಗೆ ಹತ್ತರದಿಂದ ರೀಚ್ ಆಗಿ ಪ್ರತಿಯೊಬ್ಬರನ್ನು ಒಂದು ಏನದು ತುಂಬಾ ಪ್ರತಿಯೊಬ್ಬರನ್ನು ಉತ್ಸಾಹದಿಂದ ಪ್ರೀತಿಯಿಂದ ಮಾತಾಡಿಸತಕ್ಕಂತ ಒಬ್ಬ ಜನನಾಯಕ ನಮಗೆ ಸಿಕ್ಕಿರೋದು ತುಂಬಾ ಖುಷಿ ಆಗುತ್ತೆ ಈ ತಾಲೂಕಿನ ಜನಗಳಿಗೆ ಇಷ್ಟು ಹೇಳ್ತಾ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಬದಲಾವಣೆ ಸಿಗುತ್ತೆ ಈ ತಾಲೂಕಿಗೆ ನಾವೆಲ್ಲ ಇದೀವಿ ಸೊ ನಾವೆಲ್ಲ ಯುವಕ ಮಿತ್ರರು ನಮ್ಮ ಉದ್ದೂರ್ ಮಹೇಶ್ ಅವರು ಆಲುಮತ ಮಹಾಸಭಾದ ಅಧ್ಯಕ್ಷರು ಸೊ ಪ್ರೀತಿಯ ಸ್ನೇಹಿತರು ಕೂಡ ಸೊ ಇವರು ನಾವು ಮತ್ತೆ ಹಲವಾರು ಸ್ನೇಹಿತರುಗಳಿಗೆ ನಾವೆಲ್ಲ ಇದೀವಿ ಎಲ್ಲರೂ ಸೇರಿ ಕಾರ್ಯಕ್ರಮನ ತುಂಬಾ ಅದ್ಭುತವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮನ ಮುಗಿಸಿದೀವಿ ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಸೊ ಗಣೇಶ್ ಕುಮಾರ್ ಅವರಿಗೆ ಮತ್ತೊಬ್ಬ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಗಣೇಶ್ ಕುಮಾರ್ ಸ್ವಾಮಿ ಈಗ ನನಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಬಹುದು ಹಾಗೆ ನಗರಸಭಾ ಸದಸ್ಯರಾಗಬಹುದು ಹಾಗೆ ಈ ಸಂದರ್ಭದಲ್ಲಿ ನಾನು ಇನ್ನೂ ಒಂದು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ ಯಾಕೆಂತಂದ್ರೆ ನನ್ನ ರಾಜಕೀಯ ಜೀವನ ಶುರುವಾಗಿದ್ದೆ ಒಂದು 26ನೇ ವಾರ್ಡ್ನ ಸಮಸ್ತ ಎಲ್ಲ ನನ್ನ ಸ್ನೇಹಿತ ಬಂಧುಗಳು ಎಲ್ಲ ಮಹಿಳೆಯರು ಎಲ್ಲ ಯುವಕರು ಹಾಗೆ ಎಲ್ಲ ಜಾತಿ ಸಮಾಜದ ಒಂದು ಆಶೀರ್ವಾದದಿಂದ 737 ಓಟ್ ತಗೊಂಡು 348 ಲೀಡಲ್ಲಿ ನಾನು ನನಗೆ ಆಶೀರ್ವಾದ ಮಾಡಿ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದಾರೆ ಅದನ್ನು ಅವರೆಲ್ಲರಿಗೂ 26ನೇ ವಾರ್ಡ್ನ ಸಮಸ್ತ ಜನತೆಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನೀಡಲಿಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ನಾನು ಇಚ್ಛೆಪಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಹಾಗೆ ನಮ್ಮ ಎಲ್ಲ ಉತ್ಸಾಹಿ ಯುವಕರಾಗ್ಬೋದು ಹಿರಿಯರಾಗ್ಬೋದು ಎಲ್ಲ ಆಶೀರ್ವಾದದ ಮೇಲೆ ನನಗದೇನಾಗ್ತೀನೋ ನನಗಂತೂ ಗೊತ್ತಿಲ್ಲ ಆದರೆ ನಿನ್ನೆಲ್ಲ ಆ ಶಕ್ತಿ ಇದೆ ಮುಂದಿನ ದಿನಗಳಲ್ಲಿ ನೀನು ಇನ್ನೂ ಉತ್ತಮ ಮಟ್ಟಕ್ಕೆ ನೀನು ರಾಜಕಾರಣ ಮಾಡ್ತೀಯಾ ಉತ್ತಮ ಮಟ್ಟಕ್ಕೆ ನೀನು ಜನಸೇವೆನ ಮಾಡಿಕ್ಕೆ ನಿನಗೆ ಅನುಕೂಲ ಮಾಡಿಕೊಡ್ತಾರೆ ಎಲ್ಲರೂ ಸಹಕಾರ ಹುಣಸೂರು ತಾಲೂಕಿನ ಸಮಸ್ತ ಜನತೆ ನಿನಗೆ ಸಹಕಾರ ಕೊಡ್ತಾರೆ ಅಂತ 10 ಹಲವಾರು ಜನ ನನಗೆ ಇವತ್ತು ಹೇಳ್ತಾ ಇದ್ದಾರೆ ಆದರೂ ಮುಂದಿನ ದಿನಗಳಲ್ಲಿ ಯಾರ್ಯಾರು ಹಣೆಬರ ಏನೇನೋ ಅನ್ನೋದು ನಮಗೂ ತಿಳಿದಿಲ್ಲ ಆದರೆ ನಾನಿವತ್ತು ಈ ಮಟ್ಟದಲ್ಲಿ ಇರಬೇಕಾದ್ರೂ ನನ್ನ ಎಲ್ಲ ಪ್ರೀತಿ ಪಾತ್ರ ಎಲ್ಲ ಸ್ನೇಹಿತರ ಒಂದು ಆಶೀರ್ವಾದದಲ್ಲಿ ನಾನು ಇವತ್ತು ಇದರಲ್ಲಿ ಹುದ್ದೆಗಳಲ್ಲಿ ಅಲಂಕಾರ ಮಾಡ್ತಾ ಇದ್ದೀನಿ ಅಂದರೆ ತಪ್ಪಾಗಲಾರ್ದು ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನಾದರೂ ಆ ಥರ ಅವಕಾಶ ಕೊಟ್ಟರೆ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕುಟುಂಬದ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಹುಣಸೂರು ತಾಲೂಕಿನ ಸಮಸ್ತ ಜನತೆಯ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾದಂಥ ಕೆಲಸ ಒಂದು ಕಪ್ಪು ಚಿಕ್ಕಿನೂ ತಗೊಳ್ದೇ ಇರೋ ರೀತಿ ನಾನು ಕೆಲಸ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯದಲ್ಲಿ 24 ಗಂಟೆಯಲ್ಲಿ 18 ಗಂಟೆಗಳ ಕಾಲ ನಾನು ಜನಸೇವೆ ಮಾಡೋಕ್ಕೆ ಮುಡುಪಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹುಣಸೂರು ತಾಲೂಕಿನ ಸಮಸ್ತ ಜನತೆಗೆ ನಾನು ಒಂದು ಇದನ್ನ ಆಶ್ವಾಸನೆಯನ್ನು ಕೊಡೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತೀನಿ ಇನ್ನು ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದ ಹುಣಸೂರು ತಾಲೂಕು ಅಧ್ಯಕ್ಷರಾದ ಕುನ್ನೇಗೌಡ ಕಾವೇರಿ ಆಸ್ಪತ್ರೆ ಸಂಸ್ಥಾಪಕರಾದ ಡಾಕ್ಟರ್ ಲೋಹಿತ್ ಮೈಸೂರು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಕುಮಾರ್ ಹರಿಣಿ ಗಣೇಶ್ ಕುಮಾರಸ್ವಾಮಿ ಮಿರ್ಲೆ ಶ್ರೀನಿವಾಸ್ ಗೌಡ್ರು ವೆಂಕಟೇಶ್ ಕುಮಾರಸ್ವಾಮಿ ಯುವ ಮುಖಂಡರಾದ ಮಂಜುನಾಥ್ ಹೈರಿಗೆ ಮತ್ತು ಹಾಲುಮತ ಮಹಾಸಭಾ ಹುಣಸೂರು ತಾಲೂಕು ಅಧ್ಯಕ್ಷರಾದ ಮಹೇಶ್ ಉದ್ದೂರು ಸೇರಿದಂತೆ ನೂರಾರು ಹಿತೈಷಿಗಳು ಉಪಸ್ಥಿತರಿದ್ದು ಶುಭ ಹಾರೈಸಿದರು.